ಲೋಕಸಭೆ ಚುನಾವಣೆಗೆ ಟಿಕೆಟ್ ಘೋಷಣೆಯ ಬಳಿಕ ರಾಜ್ಯ ಬಿಜೆಪಿಯೊಳಗೆ ಅಸಮಾಧಾನಿತರ ಪಟ್ಟಿ ಹೆಚ್ಚಾಗ್ತಾನೆ ಇದೆ. ಎಷ್ಟರವರೆಗೆ ಅಂತಂದ್ರೆ, ಸ್ವತಃ ಪ್ರಧಾನಿ ಮೋದಿಯವರೇ ರಾಜ್ಯಕ್ಕೆ ಬಂದ್ರು ಬಗೆಹರಿಯಲಾರದಂತಹ ಬಿಕ್ಕಟ್ಟಾಗಿ ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಇದೇ ರೀತಿ ಟಿಕೆಟ್ ವಂಚಿತ ನಾಯಕರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ರು. ಅದರ ಸಂಪೂರ್ಣ ಲಾಭವನ್ನ ಬಾಚಿಕೊಂಡಿದ್ದು ಕಾಂಗ್ರೆಸ್. ಈಗಲೂ ಅದೇ ರೀತಿ ಬಿಜೆಪಿ ಅತೃಪ್ತರನ್ನ ಸೆಳೆಯೋದಿಕ್ಕೆ ಕಾಂಗ್ರೆಸ್ ಗೇಮ್ ಪ್ಲಾನ್ ಒಂದನ್ನ ಹೆಣದಿದೆ ಅಂತ ವರದಿಯಾಗಿದೆ. ಈ ಮೂಲಕ 28ಕ್ಕೆ 28 ಸೀಟ್ ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತಹ ಬಿಜೆಪಿಗೆ ಅಖಾಡಕ್ಕಿಳಿಯುವ ಮುನ್ನವೇ ಆಘಾತ ನೀಡೋದು ಕಾಂಗ್ರೆಸ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ, ಎಂಪಿ ರೇಣುಕಾಚಾರ್ಯ, ಸಂಗಣ್ಣ ಕರಡಿ, ಜೆ ಸಿ ಮಾಧುಸ್ವಾಮಿ ಸೇರಿ ಹಲವರನ್ನ ಕಾಂಗ್ರೆಸ್ ತನ್ನತ್ತ ಸೆಳೆಯೋದಿಕ್ ಮುಂದಾಗಿದೆ. ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಸಮಾಧಾನಿತರಾಗಿದ್ದಂತಹ ಟಿಕೆಟ್ ವಂಚಿತ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ ಸೆಳೆದುಕೊಂಡಿತ್ತು. ಬಿಜೆಪಿ ಲಿಂಗಾಯತ ವಿರೋಧಿ ಅಂತ ಆಗ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಅಭಿಪ್ರಾಯವನ್ನ ಮೂಡಿಸುವಂತ ಕೆಲಸ ಮಾಡಿತ್ತು. BSY ಅನ್ನ ಕೂಡ ಆಗ ಬಿಜೆಪಿ ಬದಿಗೆ ಸರಿಸಿದ್ರಿಂದಾಗಿ ಕಾಂಗ್ರೆಸ್ ಆರೋಪಕ್ಕೂ ಕೂಡ ಒಂದು ಪುಷ್ಟಿ ಸಿಕ್ಕಿತ್ತು. ಇದೆಲ್ಲವೂ ಆ ಕ್ಷಣಕ್ಕೆ ಕಾಂಗ್ರೆಸ್ಗೆ ನೆರವಾಗಿತ್ತು. ಸವದಿ ಗೆದ್ದು ಶಾಸಕರಾದ್ರು, ಶೆಟ್ಟರ್ ಸೋತ್ರು, ಮಾಜಿ ಸಿಎಂ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದು ಕೈಗೆ ಪ್ಲಸ್ ಪಾಯಿಂಟ್ ಆಯ್ತು. ಈಗ ಬೆಂಗಳೂರು ಉತ್ತರ ಲೋಕಸಭೆ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ರಿಂದಾಗಿ ಮುನ್ಸ್ಕೊಂಡಿರುವಂತಹ ಸಂಸದ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಅವರನ್ನ ಕಾಂಗ್ರೆಸ್ ಸಂಪರ್ಕ ಮಾಡಿದ್ದು ತಮ್ಮ ನಿರ್ಧಾರವನ್ನ ಇವತ್ತು ಪ್ರಕಟಿಸೋದಾಗಿ ಅವರು ಹೇಳಿದ್ದಾರೆ. ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದ ಡಿ ವಿ ಸದಾನಂದ ಗೌಡ ಅವರನ್ನ ಬಿಜೆಪಿ ಕೆಲವು ನಾಯಕರೇ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಮನವಿ ಮಾಡಿದ್ರು. ಇದ್ರ ಬೆನ್ನಲ್ಲೇ ತಾವು ಟಿಕೆಟ್ ಆಕಾಂಕ್ಷೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಪಕ್ಷ ಅವ್ರ ಕೈ ಬಿಟ್ಟಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಘೋಷಿಸಿದ ಬೆನ್ನಲ್ಲೇ ಸದಾನಂದ ಗೌಡರು ಮುನ್ಸ್ಕೊಂಡಿದ್ದಾರೆ. ತಮಗೆ ಟಿಕೆಟ್ ಕೈ ತಪ್ಪಿದ ಕಾರಣ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ದೂರಿದ್ದ ಗೌಡರು ಇದೀಗ ತಮ್ಮ ಮುಂದಿನ ರಾಜಕೀಯ ನಡೆಯನ್ನ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸೋದಾಗ ಅವರು ಹೇಳಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಸಂಸದ ಸದಾನಂದ ಗೌಡ ಅವರಿಗೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದಲೇ ಟಿಕೆಟ್ ನೀಡೋದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಪ್ರಾಥಮಿಕ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹಾಲಿ ಕಾಂಗ್ರೆಸ್ ಶಾಸಕ ಪ್ರಿಯಾ ಕೃಷ್ಣ ಅವರು ಸ್ಪರ್ಧೆಗೆ ಹಿಂದೇಟನ್ನು ಹಾಕಿದ್ದಾರೆ. ಹೀಗಾಗಿ ಸದಾನಂದ ಗೌಡ ಅವರ ಹೆಸರು ಪರಿಶೀಲಿಸಲಾಗಿದೆ. ಆದ್ರೆ ಸದಾನಂದ ಗೌಡ ಅವರು ಮೈಸೂರು ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಬಿಜೆಪಿ ಟಿಕೆಟ್ ಘೋಷಣೆಗೂ ಮುನ್ನವೇ ದಾವಣಗೆರೆ ಲೋಕಸಭೆ ಕ್ಷೇತ್ರದ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಯಾವ ಕಾರಣಕ್ಕೂ ಈ ಬಾರಿ ಟಿಕೆಟ್ ಅನ್ನ ನೀಡಬಾರದು, ಟಿಕೆಟ್ ನೀಡಿದ್ರೆ ಅವರಿಗೆ ನಮ್ಮ ಬೆಂಬಲ ಇರೋದಿಲ್ಲ. ಈಗಿರುವಂತಹ ಲೋಕಸಭೆ ಸದಸ್ಯರು 4 ಬಾರಿ ಗೆದ್ದಿದ್ದಾರೆ, ನಾವು ಸೋತಿರಬಹುದು. ಮಾಜಿ ಶಾಸಕರು, ಮಾಜಿ ಸಚಿವರಿಂದ ಈಗಿರುವಂತಹ ಸಂಸದರಿಗೆ ವಿರೋಧ ಇದೆ. ದಾವಣಗೆರೆಯಲ್ಲಿ ನನ್ನ ಬಿಟ್ರೆ ಯಾರೂ ಇಲ್ಲ. ಶಾಮನೂರು ಶಿವಶಂಕರಪ್ಪ ವಿರುದ್ಧ ಹೋರಾಟ ಮಾಡಿರುವವನು ನಾನೊಬ್ಬನೇ. ನನಗೆ ಟಿಕೆಟ್ ಕೊಡಿ, ನನ್ನ ಹೆಂಡತಿ ಕೊಡಿ, ಇಲ್ಲ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಅವರ ದುರಹಂಕಾರದ ಮಾತುಗಳ ಬಗ್ಗೆ ವಿರೋಧ ಇದೆ ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಬಹಿರಂಗವಾಗಿ ಹೇಳಿದ್ದಾರೆ. ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಲೋಕಸಭೆ ಟಿಕೆಟ್ ಪ್ರಕಟ ಆಗ್ತಿದ್ದಂತೆ ಮಾಜಿ ಸಚಿವ SA ರವೀಂದ್ರನಾಥ್ ಮನೆಯಲ್ಲಿ ಅಸಮಾಧಾನಿತರ ಸಭೆ ಸೇರಲಾಗಿದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್, ಮಾಜಿ ಶಾಸಕ ಗುರುಸಿದ್ದನಗೌಡ ಪುತ್ರ ಡಾಕ್ಟರ್ ರವೀಂದ್ರ ಸಭೆ ಸೇರಿದ್ದಾರೆ ಅಂತ ಹೇಳಲಾಗಿತ್ತು. ಯಾವ ಕಾರಣಕ್ಕೂ ಗಾಯತ್ರಿ ಸಿದ್ದೇಶ್ವರನ್ನ ಬೆಂಬಲಿಸೋದಿಕ್ಕೆ ಈ ನಾಯಕರು ರೆಡಿ ಇಲ್ಲ. ಮತ್ತೋರ್ವ ಹಾಲಿ ಸಂಸದ ಕೊಪ್ಪಳದ ಸಂಗಣ್ಣ ಕರಡಿ, ಲೋಕಸಭೆ ಚುನಾವಣೆಗೆ ನನಗೆ ಟಿಕೆಟ್ ತಪ್ಪಿದ್ರು, ರಾಜ್ಯದ ಒಬ್ಬೇ ಒಬ್ಬ ನಾಯಕ ಕೂಡ ಸೌಜನ್ಯಕ್ಕೂ ಕೂಡ ಫೋನ್ ಕರೆ ಮಾಡಿ ಮಾತಾಡಲಿಲ್ಲ. ಅವರೆಲ್ಲರೂ ನನ್ನನ್ನ ಗುಜರಿ ರಾಜಕಾರಣಿ ಅಂತ ಅಂದ್ಕೊಂಡಿದ್ದಾರಾ ಅಂತ ಪ್ರಶ್ನೆ ಮಾಡುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿ ವರಿಷ್ಠರ ವಿರುದ್ಧ ಗರಂ ಆಗಿರುವ ಅವರು, ಟಿಕೆಟ್ ತಪ್ಪಿದ್ರು ಯಾಕೆ ಒಬ್ಬರು ನನಗೆ ಕರೆ ಮಾಡಿಲ್ಲ, ಯಾಕೆ ಟಿಕೆಟ್ ತಪ್ಪಿಸಲಾಯಿತು, ಹಾಗೂ ಯಾರು ನನಗೆ ಟಿಕೆಟ್ ತಪ್ಪಿಸಿದ್ರು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು. ಉತ್ತರ ಬಂದ ಬಳಿಕ ಅಷ್ಟೇ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗ್ತೀನಿ, ರಾಜಕೀಯವಾಗಿ ನಿವೃತ್ತಿ ಆಗೋದಿಲ್ಲ, ಸಕ್ರಿಯ ರಾಜಕಾರಣದಲ್ಲಿಯೇ ಇರ್ತೀನಿ, ಮಾಡಬೇಕಾದ ಸಾಕಷ್ಟು ಕೆಲಸಗಳಿವೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಮಾತಾಡಿದ್ದಾರೆ ಅಂತ ಹೇಳೋ ಮೂಲಕ ಬಂಡಾಯದ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ತುಮಕೂರಿನಲ್ಲಿ ಸೋಮಣ್ಣರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮುನಿಸ್ಕೊಂಡಿರುವಂತಹ JC ಮಾಧುಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ವಿ ಸೋಮಣ್ಣ ಅವರ ಪರವಾಗಿ ಪ್ರಚಾರ ಮಾಡೋದಿಲ್ಲ. ಈ ವಿಷಯವನ್ನ ಯಡಿಯೂರಪ್ಪ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ತುಮಕೂರು ಲೋಕಸಭೆ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಿಸುವಂತ ಭರವಸೆಯನ್ನ ನೀಡಿ, BS ಯಡಿಯೂರಪ್ಪ ನನ್ನನ್ನ ಬಲಿ ಕೊಟ್ರು ಅಂತ ಹೇಳಿರುವ JC ಮಾಧುಸ್ವಾಮಿ ಅಭ್ಯರ್ಥಿಯ ಪರ ಪ್ರಚಾರ ಮಾಡೋದಿಲ್ಲ, ಅಪ್ಪ ಮಕ್ಕಳಿಗೆ ಸ್ವಹಿತಾಸಕ್ತಿಯ ಮುಖ್ಯವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯೊಳಗೆ ತನ್ನ ವಿವಾದಿತ ಹೇಳಿಕೆಗಳಿಂದಲೇ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಿದ್ದಂತ ಹಿರಿಯ ನಾಯಕ ಈಶ್ವರಪ್ಪ ತನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಮತ್ತು ಪಕ್ಷದಲ್ಲೇ ಇದ್ದೀನಿ, ಮೋದಿ ಬೇಕು ಅಂತ ಅಂದುಕೊಂಡೆ, ಪಕ್ಷೇತರನಾಗಿ ಸ್ಪರ್ಧೆ ಮಾಡೋದಕ್ಕೆ ನಿಂತಿರೋದು ಒಂದು ಕಡೆ ಇದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಹಿರಂಗವಾಗಿ ಹರಿಹಾಯ್ದಿರುವಂತಹ ಅವರು ನಿನ್ನೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಬಂದಾಗ್ಲೂ ಅವರಲ್ಲಿ ಹೋಗಿಲ್ಲ.
ನಾನ್ ಸ್ಪರ್ಧಿಸಿಯೇ ಸಿದ್ಧ ಅಂತ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ. ಈ ಎಲ್ಲಾ ಅತೃಪ್ತರನ್ನ ತನ್ನತ್ತ ಸೆಳೆದುಕೊಳ್ಳುವಂತಹ ಕಾಂಗ್ರೆಸ್ ತಂತ್ರಗಾರಿಕೆ ಎಷ್ಟು ಫಲ ನೀಡಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.